ಹೇಗಿದ್ದೀಯಾ ಗಂಗಕ್ಕಾ? ನಾನು ಹೇಗಿರೋಕ್ಕೆ ಸಾಧ್ಯ ಬಾಳು? ಎಲ್ಲ ಮುಗ್ದೋಗಿದೆ ನನ್ನ ಪಾಲಿಗೆ. ಇವಳಿಗೋಸ್ಕರ ಜೀವ ಇಟ್ಕೊಂಡಿದ್ದೀನಷ್ಟೇ. ಅಯ್ಯೋ, ಈಗ ಸಂಸಾರ ನೋಡಾಯ್ತು, ಪ್ರಪಂಚ ನೋಡಾಯ್ತು, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆಯ್ತಲ್ವಾ? ಈಗ ಯಾವುದ್ರಲ್ಲೂ ಸಿಕ್ಕಾಕೋಬೇಡ. ಅಯ್ಯೋ, ಹೀಗೆ ಹೇಳಿದ್ರೆ ನಡೆಯುತ್ತಾ? ಅವಳ ಜೀವನ ನೋಡೋದ್ ಬೇಡ್ವಾ? ಅವಳ ಜೀವನ ಸುಸೂತ್ರವಾಗಿ ಸಾಗುತ್ತೆ. ನೀನು ಇನ್ನು ಮುಂದೆ ಪಾಂಡುರಂಗನ ನಾಮಸ್ಮರಣೆ ಮಾಡು, ಅವನ ಚರಣಕ್ಕೆ ತಲೆಬಾಗು. ನಿನ್ನ ಚಿಂತೆಗಳನ್ನೆಲ್ಲ ಪಾಂಡುರಂಗನ ಮಡಿಲಿಗೆ ಹಾಕಿ ಬಾ ಪಂಡರಾಪುರದಲ್ಲಿ. ಅವ್ವ, ಇವರು ಈ ಮೊದಲು ಏನ್ ಹೇಳಿದ್ರು ಅದನ್ನೇ ಹೇಳ್ತಾ ಇದ್ದಾರೆ ಪುನಃ. ಅಂದ್ಮೇಲೆ ನೀನ್ ಕೂಡ ಇರೋದ್ ಬೇಡ. ನನ್ನ ಬೀದಿ ಪಾಲ್ ಮಾಡ್ಬಿಟ್ರು. ಬಾಳು, ನಿನಗೆ ಅವಳನ್ನ ನೋಡಿದ್ರೆ ಸ್ವಲ್ಪ ಚಿಂತೆ ಆಗಲ್ವಾ? ನಿಮ್ಮೆಲ್ಲರ ಚಿಂತೆನ ಚಂದ್ರಭಾಗದಲ್ಲಿ ಸ್ನಾನ ಮಾಡಿ ಪಾಂಡುರಂಗನ ಮಡಿಲಿಗೆ ಹಾಕ್ ಬಂದಿದ್ದೀನಿ ನಾನು. ನಿಮ್ಗೇನು ಕಡಿಮೆ ಆಗದೆ ಇರೋ ಹಾಗೆ ಕಾಳಜಿ ವಹಿಸಿದ್ದೀನಿ ನಾನು. ನೀನ್ ಇವ್ರನ್ನ ಏನು ಕೇಳಕ್ ಹೋಗ್ಬೇಡ. ಅವ್ರಿಗೇನ್ ಮಾಡ್ಬೇಕು ಅನ್ಸುತ್ತೋ ಅದನ್ನೇ ಮಾಡ್ತಾರೆ. ಒಂಟಿ ಹೆಣ್ಣು ಜಗತ್ತಲ್ಲಿ ಬದುಕೋದು ಸುಲಭ ಅಲ್ಲ. ನಾನಿರೋದಕ್ಕೆ ಹೇಗೋ ಜೀವನ ನಡೀತಿದೆ. ನಾನು ಅದನ್ನೇ ಹೇಳೋಕ್ ಬಂದಿರೋದು. ನೀನ್ ಬರೋ ದಾರಿನೇ ಕಾಯ್ತಿರ್ತಾಳೆ ಇವಳು. ಅವಳ ಕಡೆಯಿಂದನು ತಪ್ಪಾಗಿರ್ಬಹುದು, ಆದ್ರೆ ಆಗಿದ್ದಲ್ಲ ಆಗೋಯ್ತು ಅಂತ ನೋಡ್ಕೊಂಡು ಮುಂದೆ ಸಾಗ್ಬೇಕು ತಾನೆ ನಾವು. ಈಗ ನಾವು ವಾಪಸ್ ಹೊರಡ್ತೀವಿ. ನಮ್ಮಿಂದಾಗಿ ನಿಮಗೆ ಸುಮ್ಮನೆ ತೊಂದ್ರೆ. ಅಯ್ಯೋ, ತೊಂದ್ರೆ ಏನ್ ಬಂತು? ಮಾಮ ಅವ್ರ ಅಕ್ಕ ಅಲ್ವಾ ನೀವು? ಅವ್ರಿಗೋಸ್ಕರ ನಾವು ಮಾಡೋ ಈ ಕೆಲಸ ಏನೇನೋ ಸಾಲಲ್ಲ. ಬಾಳು ಜೊತೆ ಯಾವಾಗ್ಲೂ ಇರ್ತೀರಾ ನೀವು? ನಮ್ ನೆನ್ಪ್ ಮಾಡ್ಕೋತಾನ ಅವನು? ಮಾಮ ಈ ವಿಷಯ ಎಲ್ಲ ಯಾವಾಗ ಮಾತಾಡ್ತಾರೆ ಹೇಳಿ? ನಾವು ನಮ್ ಕೆಲಸ ಮಾಡ್ತಾ ಇರ್ತೀವಿ. ಇನ್ನು ಭೇಟಿ ಮಾಡಕ್ ಬರೋ ಜನರು ಅದೇ ಊರ್ನವ್ರು ಇರ್ತಾರೆ. ಮಾಡಲ್ಲ ಅಂತ ನೇರವಾಗಿ ಹೇಳಿ ನೀವು. ಅಯ್ಯೋ, ಹಾಗಲ್ಲ. ಜನರ ಮನ್ಸಿನಲ್ಲಿ ಏನಿದೆ ಅಂತ ಮಾಮ ಹಾಗೆ ಹೇಳ್ತಾರೆ. ಆದ್ರೆ ಮಾಮ ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ನಾವ್ ಹೇಗ್ ತಿಳ್ಕೊಳ್ಳೋದು? ಗಂಗಕ್ಕ, ನೀವೇನು ತಲೆ ಕೆಡ್ಸ್ಕೋಬೇಡಿ. ನಾನ್ ಹೋಗ್ತಾ ಇದ್ದೀನಲ್ವಾ ಈಗ ಮಾಮನ್ ಜೊತೆ. ನಾನ್ ಮಾತಾಡ್ತೀನಿ ಮಾಮನ್ ಜೊತೆ. ಏನ್ ಹೇಳಿದ್ರು ಅನ್ನೋದನ್ನ ಆಮೇಲೆ ಬಂದ್ ನಿಮಗ್ ಹೇಳ್ತೀನಿ. ಈಗೆಲ್ಲ ನಿಮ್ ಕೈಲೇ ಇದೆ ನೋಡ್ರಪ್ಪ. ನಾನಂತೂ ಏನು ಮಾಡಕ್ಕಾಗ್ತಾ ಇಲ್ಲ. ವಾಡಿಯ ದರ್ಶನ ಆದ್ಮೇಲೆ ನೀವೆಲ್ಲರೂ ಮಾಮನ್ ಕರ್ಕೊಂಡ್ ಮನೆಗ್ ಬನ್ನಿ ಆಯ್ತಾ? ನಾವು ಮಾಮ ಅವ್ರಿಗೆ ಹೇಳಿ ನೋಡ್ತೀವಿ, ಆದ್ರೆ ಅವ್ರು ಹೇಗ್ ಹೇಳ್ತಾರೋ ಹಾಗೆ ನಾವು ಮಾಡ್ಬೇಕಾಗತ್ತೆ. ಅವ್ವ, ನಾನಂತೂ ಯಾವುದೇ ನಿರೀಕ್ಷೆ ಇಟ್ಟಿರ್ಲಿಲ್ಲ, ಆದ್ರೆ ನೀ ಹೇಳ್ದೆ ಅಂತ ನಿನ್ ಜೊತೆ ಬಂದೆ. ಈಗ ಅವ್ರು ಹಿಂತಿರುಗಿ ನೋಡ್ಬಾರ್ದು ಅಂತ ತೀರ್ಮಾನ ಮಾಡಿದ್ದಾರೆ ಅಂದ್ಮೇಲೆ
ನಾವ್ಯಾಕವ್ರು ಬರೋ ದಾರಿನ ಯಾವಾಗ್ಲೂ ಕಾಯ್ತಾ ಇರ್ಬೇಕು? ಯಾಕವ್ರ ಹಿಂದೆ ಹೋಗ್ಬೇಕು? ನನ್ನ ಬಗ್ಗೆ ಏನು ಹೇಳಕ್ಕಾಗಲ್ಲ. ಈಗ ನಾನಿವತ್ತಿದ್ದೀನಿ, ಆದ್ರೆ ನಾಳೆ ನನ್ ಕಣ್ ಮುಚ್ಚೋ ಮೊದ್ಲು ಬಾಳು ಬಂದಿಳು ಕರ್ಕೊಂಡು ಹೋದ್ರೆ ಸಾಕು, ನಾನು ನೆಮ್ಮದಿಯಿಂದ ಕಣ್ ಮುಚ್ಚುತ್ತೀನಿ. ಗಂಗಕ್ಕ, ಹೀಗೆ ಹೇಳ್ಬೇಡಿ. ಮಾಮ ಎಲ್ರಿಗೂ ಸಹಾಯ ಮಾಡ್ತಾರೆ ಅಂದ್ಮೇಲೆ ಇವ್ರ ಕಡೆ ನೋಡಲ್ಲ ಅಂತೀರಾ?